ಮಾಡಿ ನಾನು ಮೆಸುವೆ ಪೊರೆದಿ ನದಯಾನಿದೆ ನಾನು ಮೆಸುವೆ ಪೊರೆದಿ ನದಯಾನಿದೆ ಭೋರಾಘವ ದಾಶರಥೆ ಪಾಹಿ ಮಾಂ ಪಾಹಿ ಮಾಂ ಪಾಹಿ ಮಾಂ ದೇವ, ಬ್ರಹ್ಮಚರ್ಯ ಆಶ್ರಮದಲ್ಲಿರುವ ನನ್ನನ್ನು ನಿನ್ನ ಪಾದ ಸೇವಕನ್ನಾಗಿ ಸ್ವೀಕರಿಸಬೇಕೆಂದು ಇದೋ ನಿನ್ನನ್ನು ಬೇಡಿಕೊಳ್ಳೆವನು ದೇವ. ಮಾರುತಿ, ಈ ನಿನ್ನ ಭಕ್ತಿ ಶ್ರದ್ಧೆ ಪ್ರೇಮ ವಿನಯ ವಿಶ್ವಾಸಗಳಿಗೆ ನಾನು ಮನಸೋತಿರುವೆನು. ನಿನ್ನ ವೃತ್ತಾಂತವನ್ನು ತಿಳಿಸು ದೇವ. ಕೇಸರಿ ಎಂಬ ಕಪಿಕುಲಾಧ್ಯಕ್ಷನ ಧರ್ಮಪತ್ನಿಯಾದ ಅಂಜನಾದೇವಿಯ ಗರ್ಭಾಂಬುದಿಯಲ್ಲಿ ಈಶ್ವರ ಪ್ರಣೀತ ವಾಯುದೇವನ ವರಪ್ರಸಾದದಿಂದ ಜನಿಸಿದ ನನ್ನನ್ನು ಆಂಜನೇಯನೆಂತಲೂ ಹನುಮಂತನೆಂತಲೂ ಮಾರುತಿ ಎಂತಲೂ ಕರೆಯುವರು. ಇಲ್ಲಿಗೆ ಸಮೀಪದಲ್ಲಿ ನನ್ನೊಡೆಯನಾದ ಸುಗ್ರೀವರಾಜನಿರುವನು. ತಾವು ಅಲ್ಲಿಗೆ ಬಂದರೆ ಆತನಿಗೂ ನಿಮಗೂ ಸಖ್ಯವನ್ನು ಮಾಡಿಸುವೆನು. ಮಾರುತಿ, ನಾವು ಮಾರ್ಗಾಯಾಸದಿಂದಾಗಿ ಬಹಳವಾಗಿ ಬಳಲಿ ಬಂದಿದ್ದೇವೆ. ಆದ್ದರಿಂದ ನಿನ್ನೊಡೆಯನಾದ ಸುಗ್ರೀವರಾಜನನ್ನು ಇಲ್ಲಿಗೆ ಕರೆದುಕೊಂಡು ಬಾ. ತಮ್ಮಪ್ಪಣೆಯಂತಾಗಲಿ. ಓಹೋ ಸುಗ್ರೀವರಾಜೇಂದ್ರ, ಬೇಗ ಬಾ ಬೇಗ ಬಾ. ಈಗ ಬಂದಿರುವವರು ನಮ್ಮ ಶತ್ರು ಪಕ್ಷವರಲ್ಲ, ನಮ್ಮ ಉದ್ಧರಿಸಲು ಅವತರಿಸಿ ಬಂದಿರುವ ಶ್ರೀರಾಮ ಲಕ್ಷ್ಮಣರು. ಬೇಗ ಬಂದು ನಿನ್ನ ಕಷ್ಟಗಳನ್ನು ಭಿನ್ನವಿಸಿಕೋ, ನಮ್ಮ ವಂಶವೇ ಪಾವನವಾಗುವುದು. Yeah.
ರಾಮಚಂದ್ರ. ಇದೋ ನಮಸ್ಕರಿಸುವೆ. ಸುಗ್ರೀವ ರಾಜ, ನಿನಗೆ ಮಂಗಳವಾಗಲಿ. ನೀನು ಮತ್ತು ನಿನ್ನ ಪರಿವಾರದವರು ಕುಶಲವಿ. ಅದು ಅಲ್ಲದೆ ನೀನು ಈ ಪ್ರದೇಶದಲ್ಲಿ ವಾಸ ಮಾಡಲು ಕಾರಣವೇನು? ಪ್ರಭು, ವಾಲಿಯು ನಾನು ಅಣ್ಣ ತಮ್ಮಂದಿರು. ದುಂದುಬಿ ಎಂಬ ರಾಕ್ಷಸನು ನಮ್ಮ ರಾಜ್ಯದ ಮೇಲೆ ಬಹಳ ಉಪಟಳ ಮಾಡುತ್ತಿದ್ದನು. ಆತನನ್ನು ಸಂಹರಿಸಬೇಕೆಂದು ನಮ್ಮ ಅಗ್ರಜನು ಆತನನ್ನು ಬೆನ್ನಟ್ಟಿ ಹೊರಟನು. ಈರ್ವರು ಒಂದು ಗುಹೆಯನ್ನು ಸೇರಿದರು. ಗುಹದ್ವಾರದಲ್ಲಿ ಒಂದು ದೊಡ್ಡ ಗುಹೆಯನ್ನು ಸೇರಿದರು. ನಾನು ಅವರನ್ನು ಹಿಂಬಾಲಿಸಿದೆ. ಗುಹೆಯೊಳಕ್ಕೆ ಹೋದವರು ಒಂದು ವರ್ಷವಾದರೂ ಹಿಂದಿರುಗಿ ಬಾರಲೇ ಇಲ್ಲ. ವರ್ಷಕಾಲವಾದ ನಂತರ ಗುಹೆಯೊಳಗಿಂದ ರಕ್ತವು ಚಿಮ್ಮಿ ಚಿಮ್ಮಿ ಹೊರಗೆ ಬರುತ್ತಿತ್ತು. ಅದನ್ನು ಕಂಡು ಭಯಗೊಂಡ ನಾನು ನಮ್ಮ ಅಣ್ಣನೇ ಮೃತ್ಯು ಹೊಂದಿರುವನೆಂದು ತಿಳಿದು ಪಟ್ಟಣಕ್ಕೆ ಬಂದು ಪಟ್ಟಾಭಿಷಿಕ್ತನಾಗಲು ಸಿದ್ಧನಾದೆ. ಆಗ ನಮ್ಮ ಅಗ್ರಜನು ದುಂದುಬಿ ರಾಕ್ಷಸನನ್ನು ಸಂಹರಿಸಿ ಗುಹದ್ವಾರದಲ್ಲಿ ನಾನಿಲ್ಲದಿರುವುದನ್ನು ಕಂಡು ನನ್ನ ತಮ್ಮನೇ ನನ್ನ ಸಾವನ್ನು ಬಯಸಿರುವನೆಂದು ತಿಳಿದು ನನ್ನನ್ನು ಕೊಲ್ಲಲು ಸಿದ್ಧನಾದ. ನಾನಾಗ ಅವನಿಗೆ ಹೆದರಿ ಈ ಭೂಮಂಡಲವನ್ನೆಲ್ಲ ಸಂಚರಿಸಿದೆ. ಎಲ್ಲಿಯೂ ನಿಲ್ಲಲು ಸ್ಥಳವಿಲ್ಲದೆ ಈ ಋಷ್ಯಮುಖ ಪರ್ವತದಲ್ಲಿ ಬಂದು ನೆಲೆಸಿದೆ. ಆದರೆ ನಮ್ಮಣ್ಣನು ಮಾತ್ರ ಇಲ್ಲಿಗೆ ಬರಲಾರನು. ಆತನು ಇಲ್ಲಿಗೆ ಬಾರದಿರಲು ಕಾರಣವೇನು? ಪ್ರಭು, ದುಂದುಬಿ ರಾಕ್ಷಸನನ್ನು ಸಂಹರಿಸಿ ಆತನ ಕಳೆಯ ಬರಹವನ್ನು ಕಿತ್ತೆಸೆಯುವಾಗ ಇಲ್ಲಿ ವಾಸವಿದ್ದ ಮಾತಂಗ ಮಹರ್ಷಿಗಳ ಆಶ್ರಮಕ್ಕೆ ಬಂದು ಬಿದ್ದವು. ಅದನ್ನು ಕಂಡು ಮಾತಂಗ ಮಹರ್ಷಿಗಳು ಕುಪಿತರಾಗಿ, ಯಾರು ನನ್ನ ಆಶ್ರಮವನ್ನು ಅಪವಿತ್ರವನ್ನಾಗಿ ಮಾಡಿರುವರೋ ಅವರು ಇಲ್ಲಿಗೆ ಬಂದರೆ ಅವರ ತಲೆಯು ಸಹಸ್ರ ಹೋಳಾಗಲಿ ಎಂದು ಶಾಪವಿತ್ತು. ಅದೂ ಅಲ್ಲದೆ ನನ್ನ ಪತ್ನಿಯನ್ನು ಸಹ ಅಪಹರಿಸಿರುವನು. ಪ್ರಭು, ನಿನ್ನ ಪತ್ನಿಯನ್ನು ಅಪಹರಿಸಿರುವನೆ? ಹೌದು ಪ್ರಭು. ಹಾಗಾದರೆ ಬರಮಾಡು ವಾಲಿಯನ್ನು, ಆತನ ಶಿಕ್ಷಾರ್ಹನೇ ಸರಿ. ಬರಮಾಡು ಆ ವಾಲಿಯನ್ನು ಪ್ರಭು. ಆತನನ್ನು ಸಂಹರಿಸಿ ಕಿಸ್ಕಿಂತ ರಾಜ್ಯಪಟ್ಟವನ್ನು ನಿನಗೆ ಕಟ್ಟುವೆನು. ಆದರೆ ನೀನು ನನಗೆ ಸೀತಾನ್ವೇಷಣೆಯ ಕಾಲದಲ್ಲಿ ಸಹಾಯಕನಾಗಬೇಕು. ಪ್ರಭು, ಆ ವಾಲಿಯು ಸಾಮಾನ್ಯನಲ್ಲ. ಆತನನ್ನು ಜಯಿಸಬೇಕೆಂದರೆ ಅಲ್ಲಿ ಕಾಣುವ ಸಪ್ತ ತಾಳೆ ಮರಗಳನ್ನು ಒಂದೇ ಬಾಣದಿಂದ ಯಾರು ಕತ್ತರಿಸುವರೋ ಅವರಿಂದ ಮರಣವಿರುವುದೆಂದು ಮಾತಂಗ ಮಹರ್ಷಿಗಳ ಶಾಪವಿರುವುದು. ಇದನ್ನು ಪರೀಕ್ಷೆ ಎಂದು ಭಾವಿಸಬಾರದು. ಸುಗ್ರೀವರಾಜ, ಪ್ರಭು ಪರೀಕ್ಷಿಸಿದ ಮಾತ್ರಕ್ಕೆ ಪರಾಕ್ರಮಕ್ಕೆ ಕುಂದು ಬರುವುದೇ. ಈಗ ನಿನ್ನ ಹನುಮಾನವನ್ನು ಹೋಗಲಾಡಿಸಲು ಆಂಜನೇಯ ಒಡೆಯ, ನೀನು ಎಲ್ಲಿಯೂ ಹೋಗಬಾರದು. ಹಾಗೆ ಆಗಲಿ, ಇಲ್ಲಿಯೇ ಇರಬೇಕು. ಆಗಲಿ ಆಗಲಿ, ಇದೆ ಆಗಲಿ, ಎಲ್ಲಿಯೂ ಹೋಗಬಾರದು. ಆಗಲಿ ಒಡೆಯ. ಎಲ್ಲವೋ ಹೇಳಿ ವಾಲಿಯೇ, ಈ ದಿವಸ ಜೀವಗಳಲ್ಲಂತೆ ಎಲ್ಲಿ ಅಡುಗೆ ಕೊಡುತ್ತಿರುವೆಯೋ ಹೇಳಿ. ಧೈರ್ಯವಿದ್ದರೆ ಬಾರೋ ಬಾರೋ ಬಾರೋ, ನನ್ನೊಡನೆ ಯುದ್ಧ ಮಾಡು ಮಾಡು. ಸುಗ್ರೀವ ಪದೇ ಪದೇ ಯುದ್ಧಕ್ಕೆ ಕರೆಯುತ್ತಿರುವುದನ್ನು ನೋಡಿದರೆ ಯಾರೋ ನಿನಗೆ ಬೆಂಬಲಿಗರು ಇರಬಹುದು ಎಂದು ತೋರುತ್ತಿರುವುದು. ಮೊದಲು ಅವರನ್ನು ಬರಮಾಡು, ಅವರನ್ನು ಸಂಹರಿಸಿ ನಂತರ ನಿನ್ನನ್ನು ವಿಚಾರಿಸಿಕೊಳ್ಳುವೆನು. ಬಾರೋ ಯುದ್ಧಕ್ಕೆ. ಯಾವ ಯುದ್ಧ ಮಾಡುವೆ? ಗದಾ ಯುದ್ಧವನ್ನು ಮಾಡುವೆ. ಬೇಡವಣ್ಣ ಬೇಡ, ನನ್ನನ್ನು ಕ್ಷಮಿಸಣ್ಣ, ನನ್ನನ್ನು ಕ್ಷಮಿಸು. ಆಂಜನೇಯ ಹೊಡೆಯ, ಸಾಕಪ್ಪ ಸಾಕು. ಈ ಹೊಡೆತಗಳು ಸಾಕು, ಇವರ ಸಹವಾಸವೂ ಸಾಕು. ಅವರನ್ನು ಬಂದ ದಾರಿಯಲ್ಲೇ ಹಿಂದಿರುಗುವಂತೆ ತಿಳಿಸಿಬಿಡು. ಒಡೆಯ, ಇದರಲ್ಲೇನೋ ವಿಷಯವಿರಬೇಕು. ಪ್ರಭು, ಈ ವಿಷಮ ಪರೀಕ್ಷೆ ಏಕೆ ಸ್ವಾಮಿ? ಒಂದೇ ರೀತಿ ಕಾಣುತ್ತಿದ್ದರಿಂದ ಬಾಣ ಪ್ರಯೋಗ ಮಾಡಲು ಸಾಧ್ಯವಾಗಲಿಲ್ಲ. ಲಕ್ಷ್ಮಣ, ಈ ಮಾಲೆಯನ್ನು ಸುಗ್ರೀವರಾಜನಿಗೆ ತಿಳಿಸು. ಹಾಗೆ ಆಗಲ್ಲ. ಸುಗ್ರೀವರಾಜ, ಈಗ ವಾಲಿಯೊಡನೆ ಯುದ್ಧ ಮಾಡು.
ಆಂಜನೇಯ ಒಡೆಯ, ಈ ಮಾಲೆಯನ್ನು ಧರಿಸಿದ ಮಾತ್ರದಿಂದಲೇ ನನ್ನಲ್ಲಿ ನವ ಚೈತನ್ಯವೂ ಉಂಟಾಗುತ್ತಿರುವುದು. ಹಾಗಾದರೆ ಇದು ವಿಜಯ ಮಾಲೆಯೇ ಸರಿ. ಈಗ ಕರಿ ವಾಲಿಯನ ಯುದ್ಧಕ್ಕೆ. ಇಲ್ಲವೋ ಹೇಳಿ ವಾಲಿಯೇ. ಈಗ ಸ್ವಲ್ಪ ಹೊತ್ತಿನಲ್ಲಿ ನನ್ನನ್ನು ಜಯಿಸಿದನೆಂದು ಹಿರಿ ಹಿರಿ ಹಿಗ್ಗುತ್ತಿರುವೆ. ಈಗ ಬಾರ ಯುದ್ಧಕ್ಕೆ. ಬಾರ ಬಾರ. ಎಲ್ಲೋ ಹೇಳಿ ಸುಗ್ರೀವ. ಬಾರಿ ಬಾರಿಗೂ ನನ್ನಿಂದ ಅಪಜಯನ ಹೊಂದಿದ್ದರು ಮತ್ತೆ ಮತ್ತೆ ಯುದ್ಧಕ್ಕೆ ಕರೆಯುತ್ತಿರುವೆ ದ್ರೋಹಿ. ಬಾರೋ ಸಬರಾಂಗಣವೆಂಬ ರಣಭೂಮಿಯಲ್ಲಿ ಮದೇವತೆಯನ್ನು ಅತಿಥಿಯನ್ನಾಗಿ ಆಹ್ವಾನಿಸಿ ಮರಣ ದೇವತೆಯನ್ನು ಕರೆತಂದು ನಿನ್ನ ಶಿರವನ್ನು ಸಂಹರಿಸುವೆನು. ಬಾರೋ ಯುದ್ಧಕ್ಕೆ. ಯಾವ ಯುದ್ಧ ಮಾಡುವೆ? ಮಲ್ಲ ಯುದ್ಧವನ್ನು ಮಾಡುವೆ. ಸಿದ್ಧನಾಗು. ಯಾರು ಮರೆಯಲ್ಲಿ ನಿಂತು ಬಾಣ ಪ್ರಯೋಗಿಸಿದವರು? ಅಯೋಧ್ಯಾಧಿಪತಿಯಾದ ದಶರಥನ ಪುತ್ರ ಶ್ರೀರಾಮಚಂದ್ರನು. ಮರೆಯಲ್ಲಿ ನಿಂತು ಬಾಣ ಓಡಲು ಕಾರಣವೇನು? ನೀನು ನಿನ್ನ ತಮ್ಮನ ಪತ್ನಿಯನ್ನು ಅಪಹರಿಸಿದ್ದಕ್ಕಾಗಿ ನಿನ್ನ ಮುಖವನ್ನು ನೋಡಿ ಬಾಣ ಪ್ರಯೋಗ ಮಾಡಬಾರದೆಂದು ತಿಳಿದು ಮರೆಯಲ್ಲಿ ನಿಂತು ಬಾಣ ಪ್ರಯೋಗ ಮಾಡಬೇಕಾಯಿತು. ಕಪಿಗಳಾದ ನಮಗೆ ವಾವೇ ವರ್ಷಗಳಿಲ್ಲವೆಂದು ಜ್ಞಾನಿಯಾದ ನಿಮಗೆ ತಿಳಿದಿಲ್ಲವೇ? ಅಲ್ಲದೆ ಈ ಸುಗ್ರೀವನ ಸಖ್ಯ ಮಾಡಲು ಕಾರಣವೇನು? ವಾಲಿರಾಜೇಂದ್ರ, ಪಾಪಿಯಾದ ರಾವಣನು ನನ್ನ ಪತ್ನಿಯನ್ನು ಅಪಹರಿಸಿರುವನು. ಸುಗ್ರೀವರಾಜನು ಸೀತಾನ್ವೇಷಣೆಯ ಕಾರ್ಯದಲ್ಲಿ ನನಗೆ ಸಹಾಯಕನಾಗಿರುವುದರಿಂದ ನಾನು ಈ ತರ ಸಖ್ಯವನ್ನು ಬೆಳೆಸಬೇಕಾಯಿತು. ರಾಮಚಂದ್ರ, ಈ ವಿಚಾರ ಮೊದಲೇ ತಿಳಿಸಿದ್ದರೆ ಆ ರಾವಣನನ್ನು ಕ್ಷಣಾರ್ಧದಲ್ಲಿ ಹಿಡಿದು ತಂದು ಅವನ ಶಿರವನ್ನು ಸಮರಿಸಿ ನಮ್ಮ ಪಾದರಿಂದ ಮೇಲೆ ಇಡುತ್ತಿದ್ದನು. ಈ ಕಾರ್ಯವು ಸುಗ್ರೀವನಿಂದ ಸಾಧ್ಯವೇ? ವಾಲಿರಾಜೇಂದ್ರ, ನಿನಗೀಗಲೂ ಬದುಕಬೇಕೆಂಬ ಆಸೆ ಇದ್ದರೆ ಹೇಳು, ನನ್ನ ಬಾಣವನ್ನು ಉಪಸಂಹಾರ ಮಾಡಿಕೊಳ್ಳುವೆನು. ಇಲ್ಲ ಇಲ್ಲ ಪ್ರಭು, ಆದರೆ ನನ್ನೊಂದು ಮಾತು ನಡೆಸುವಿರಾ? ಏನದು ಕೇಳು. ನನ್ನ ಕುಮಾರದಾದ ಅಂಗದನ ಭಾರವು ಸಂಪೂರ್ಣ ನಿಮ್ಮದಾಗಿರುವುದು. ಅಲ್ಲದೆ ನಿಮ್ಮ ಬಾಣದಿಂದಲೇ ನಾನು ಮೋಕ್ಷವನ್ನು ಅನುಗ್ರಹಿಸುದೇವ. ನೀನು ಚಿಂತಿಸಬೇಡ ವಾಲಿರಾಜೇಂದ್ರ, ಅದೆಲ್ಲವನ್ನು ಸುಗ್ರೀವರಾಜನು ನೋಡಿಕೊಳ್ಳುತ್ತಾನೆ. ಹಾ ಜನಕ, ನನ್ನನ್ನು ತೊರೆದು ಸ್ವರ್ಗವಾಸಿ ಆದೆಯ ಜನಕ? ರಾಮಚಂದ್ರ ಪ್ರಭು, ನನ್ನ ಜನಕನನ್ನು ಸಂಹರಿಸಲು ಕಾರಣವೇನು ತಂದೆ? ಅಂಗದ ಕುಮಾರ, ನೀನು ಚಿಂತಿಸಬೇಡ. ನಿನ್ನ ತಂದೆಯು ಮಾಡಿದ ಸ್ವಯಂಕೃತ ಅಪರಾಧಕ್ಕಾಗಿ ಪ್ರಾಯಶ್ಚಿತ್ತವನ್ನು ಪಡೆದಿರುವನು ಸುಗ್ರೀವರಾಜ. ಅಂಗದ ಕುಮಾರನನ್ನು ಸಮಾಧಾನ ಮಾಡಿ ಕರೆದುಕೊಂಡು ಹೋಗಿ ನಿಮ್ಮಣ್ಣನ ಉತ್ತರ ಕ್ರಿಯಾದಿಗಳನ್ನು ಮಾಡು. ಲಕ್ಷ್ಮಣ, ನೀನೀಗಲೇ ಕಿಸ್ಕಿಂದಿಗೆ ತೆರಳಿ ಸುಗ್ರೀವರಾಜನಿಗೆ ರಾಜ್ಯಾಭಿಷೇಕವನ್ನು, ಅಂಗದ ಕುಮಾರನಿಗೆ ಯುವರಾಜ್ಯಾಭಿಷೇಕವನ್ನು ನೆರವೇರಿಸಿ ಜಾಗೃತಿಯಾಗಿ ಹಿಂತಿರುಗಿ ಬಾ. ಹಾಗೆ ಆಗಲಣ್ಣ. ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ಜಯ ಜಯ ರಾಮ ಹರೇ, ಜಯ ಜಯ ಸೀತಾ ಹರೇ, ಜಯ ಜಯ ರಾಮ ಹರೇ, ಜಯ ಜಯ ಸೀತಾ ಹರೇ, ರಾಮ ಹರೇ ಹರೇ, ಸೀತಾ ಹರೇ ಹರೇ, ರಾಮ ಹರೇ ಹರೇ, ಸೀತಾ ಹರೇ ಹರೇ, ಜಯ ಜಯ ರಾಮ ಹರೇ, ಜಯ ಜಯ ಸೀತಾ ಹರೇ, ಜಯ ಜಯ ರಾಮ, ಜಯ ಜಯ ಸೀತಾ ಹರೇ. ದಶರಥನು ದರದೋ ಜನಿಸಿದ ಶ್ರೀಹರಿ, ದಶರಥನು ದರದೋ ಜನಿಸಿದ ಶ್ರೀಹರಿ, ಲೋಕವ ಬೆಳಗುವ ರಾಮ ಹರೇ, ಲೋಕವ ಬೆಳಗುವ ರಾಮ ಹರೇ, ಜಯ ಜಯ ರಾಮ ಹರೇ, ಜಯ ಜಯ ಸೀತಾ ಹರೇ,
ಜೈ ಜೈ ರಾಮ ಹರೇ, ಜೈ ಜೈ ಸೀತಾ ರೇ, ಜೈ ಜೈ ಸೀತಾ ರೇ, ಜೈ ಜೈ ಸೀತಾ ರೇ ರಾಮ ಹರೇ. ಆಂಜನೇಯ ಒಡೆಯ, ಶ್ರೀರಾಮನ ದಯದಿಂದ ವಾಲಿಯ ವಧೆಯಾಗಿ ನಮ್ಮ ಕಷ್ಟಗಳೆಲ್ಲವೂ ನಿವಾರಣೆಯಾದರು. ನಡೆಯಿರಿ, ಸ್ವಾಮಿಯ ಕಾರ್ಯದಲ್ಲಿ ತೊಡಗೋಣ. ಹಾಗೆ ಆಗಲಿ ಒಡೆಯ. ಅಹಲ್ಯ ಶಾಪ ವಿಮೋಚನೆ ಕೈದ ಮಿಥಿಲೆಗೆ ಸಾಗಿದ ರಾಮ ಹರೇ, ಅಹಲ್ಯ ಶಾಪ ವಿಮೋಚನೆ ಕೈದು ಮಿಥಿಲೆಗೆ ಸಾಗಿದ ರಾಮ ಹರೇ, ಸ್ವಯಂವರ ಸಭೆಯನ್ನು ಹರದನು ಆ ಮುರಿದು, ಸ್ವಯಂವರ ಸಭೆಯನ್ನು ಹರದನು ಆ ಮುರಿದು ಸೀತೆಯ ವರಿಸಿದ ರಾಮ ಹರೇ ಹರೇ, ಸೀತೆಯ ವರಿಸಿದ ರಾಮ ಹರೇ ಹರೇ, ಜೈ ಜೈ ರಾಮ ಹರೇ, ಜೈ ಜೈ ಸೀತ ಹರೇ, ಜೈ ಜೈ ಸೀತ ಹರೇ, ಜೈ ಜೈ ಸೀತ ಹರೇ ರಾಮ ಹರೇ. ಬಾಲೆಂದು ಬಾಲೆ ಜಾನಕಿ ಲೀಲಾ ಕುಂತಳೆಯೇ, ಬಾಲೆಂದು ಬಾಲೆ ಜಾನಕಿ ಲೀಲಾ ಕುಂತಳೆಯೇ, ಜಾನಕಿ ಮೂಲಲಾನೆ ಜಾನಕಿ ಪೂಲಲಾನೆ ಜಾನಕಿ ಲೀಲೆಯ ಅವಲೋಕಿ ಅಮೋರ ಆಸಿ ಸೀತೆಯನ್ನ ತಾಂಬೇನ ಪರಿಯ ಲಕ್ಷ್ಮಣ ವಾಲಿಯ ವರೆಯಾಗಿ ವರ್ಷ ಕಾಲ ಕಳೆದರು. ಸುಗ್ರೀವರಾಜನನ್ನು ಸೀತಾನ್ವೇಷಣೆಯ ಕಾರ್ಯದಲ್ಲಿ ತೊಡಗಲಿಲ್ಲ. ನೀನೀಗಲೇ ಕಿಸ್ಕಿಂದೆಗೆ ತೆರಳಿ ಸುಗ್ರೀವರಾಜನನ್ನು ಎಚ್ಚರಿಸಿ ಬಾ. ತಮ್ಮ ಅಪ್ಪಣೆ ಅಂತ ಆಗಲ್ಲ. ವಾಲಿಯ ವಧೆಯಾಗಿ ವರ್ಷ ಕಾಲ ಕಳೆದರು. ಪಾನಮತ್ತರಾಗಿ ಸುಗ್ರೀವನನ್ನು ಸುಟ್ಟು ಧ್ವಂಸ ಮಾಡಿ ಬರೆದನು. ಸುಡುವೆ ಕಿಸ್
ಬಡ ಬಡ ಕಪಿ ಕುಲವನ್ನೆಲ್ಲ ಕಡಿದು ಕೆಡುಕನ ಸುಗ್ರೀವಾದ ಮನ ಕೆಡುಕನ ಸುಗ್ರೀವಾದ ಮನ ಪಡಸಿಲ್ದು ಒಬ್ಬ ನೀರಾವುತಿ ಕೊಡುವೆ ಮಳೆಗಾಲವಾದ್ದರಿಂದ ಚದುರಿ ಹೋಗಿದ್ದ ಕಪಿಸೈನ್ಯವನ್ನು ಒಟ್ಟುಗೂಡಿಸಲು ಕಾಲ ವಿಳಂಬವಾಯಿತು. ನನ್ನ ಚಿಕ್ಕಪ್ಪನಾದ ಸುಗ್ರೀವರಾಜನನ್ನು ಅಪರಾಧಿ ಎಂದೆಣಿಸಬೇಡ ಪ್ರಭುವೆ. ಹಲೋ ಅಂಗದ ಕುಮಾರ, ನಿಮ್ಮ ಚಿಕ್ಕಪ್ಪನಿಗೆ ಬರಲು ನಾಚಿಕೆ ಆದ್ದರಿಂದ ನಿನ್ನನ್ನು ಕಳಿಸಿರುವನೆ. ಇಲ್ಲ ಸ್ವಾಮಿ, ಇನ್ನು ಉದಾಸೀನ ಮಾಡಿದರೆ ವಾಲಿಗಾದ ಗತಿಯು ಆತನಿಗಾಗುವುದು. ಜಾಗ್ರತೆಯಾಗಿ ಅಗ್ರಜನ ಬಳಿಗೆ ಬರುವಂತೆ ತಿಳಿಸು. ಹಾಗೆಯೇ ಆಗಲಿ ಸ್ವಾಮಿ. ಪಂಚವಟಿ ತಟ ಪುಣ್ಯರೂಪಿಣಿ ಕ್ರೋಧಾನಂದಿತ ಅಂತಗಾಮಿನಿ ಪಂಚವಟಿ ತಟ ಪುಣ್ಯರೂಪಿಣಿ ಕ್ರೋಧಾನಂದಿತ ಅಂತಗಾಮಿನಿ ಚಿತ್ರಕೂಟ ಸಂಚಾರಿಣಿ ತರುಣಿ ಚಿತ್ರಕೂಟ ಸಂಚಾರಿಣಿ ತರುಣಿ ಅಯೋಧ್ಯ ಜನಮನ ಹೃದಯೋಲಾತಿ ಅಯೋಧ್ಯ ಜನಮನ ಹೃದಯೋಲಾತಿ ಜಾನಕಿ ಪ್ರಾಣಸಖಿ ಅಗಲೆಯ
ಕಮಲಮೂತಿ ಸೀತಾ ಸೀತಾ ಎಲ್ಲಿರುವೆ ಮನೋಹರಿ, ಹೇಗಿರುವೆ? ದಿನಗಳು ಕಳೆದಂತೆ ನನ್ನ ಮನಸ್ಸಿನ ಚಿಂತೆಯು ಬಲವಾಯಿತು. ಬಂದು ನನ್ನೊಡನೆ ಒಂದು ಮಾತನ್ನಾದರೂ ಹಾಡಬಾರದೆ ಸುಗ್ರೀವರನ್ನು ಎಚ್ಚರಿಸಿ ಬರಲು ಹೋದ ಲಕ್ಷ್ಮಣನು ಇನ್ನೂ ಬಾರಲಿಲ್ಲ. ಕುಪಿತನಾಗಿ ಹೋದವನು ಅಲ್ಲಿ ಏನು ಅನಾಹುತ ಮಾಡಿದನೋ ಕಾಣೆ. ಅಗ್ರಜ ನಮಸ್ಕರಿಸುವನು. ಲಕ್ಷ್ಮಣ, ನಿನಗೆ ಮಂಗಳವಾಗಲಿ. ಹೋದ ಕಾರ್ಯವೇನಾಯಿತು? ಸುಗ್ರೀವರಾಜನನ್ನು ಕಂಡೆಯ? ಹಾಗೋ ಇತ್ತಲೇ ಬರುತ್ತಿರುವನು. ಸನ್ನೋತ ಗುಣಾಕರ
ರಾಮಚಂದ್ರ ನಮಸ್ಕರಿಸು. ಅಂಗದ ಕುಮಾರ, ನಿನಗೆ ಮಂಗಳವಾಗಲಿ. ನಿಮ್ಮ ಚಿಕ್ಕಪ್ಪನಾದ ಸುಗ್ರೀವರಾಜನಲ್ಲಿ ಇತ್ತಲೇ ಬರುತ್ತಿರುವರು ಪ್ರಭು. ಸೀತಾರಾಮ ತೋಪಾವೇಗೆ ಭೂಪಾಯನ್ನಳು ಪ್ರಭು. ರಾಮಚಂದ್ರ ನಮಸ್ಕರಿಸುವೆನು. ಸುಗ್ರೀವರಾಜ, ವಿಳಂಬವಾದದಕ್ಕೆ ಕ್ಷಮಿಸಬೇಕು. ನಿಮ್ಮ ಸಚಿವ ಶ್ರೇಷ್ಠರಾದ ಆಂಜನೇಯನಲ್ಲಿ ಅದು ಇತ್ತ ಕಡೆಯಲ್ಲೇ ಬರುತ್ತಿರುವರು. ಜೈ ಜೈ ರಘುವೀರ ಸಮರ್ಥ. ಮನೋಜವತಾರ ವಿನುತಾಭಿರಾಮ ಮನೋಜವತಾರ ವಿನುತಾಭಿರಾಮ ಮನೋಜವತಾರ
ಪ್ರಭು ರಾಮಚಂದ್ರ ನಮಸ್ಕರಿಸುವೆನು ದೇವನಿಗೆ ಮಂಗಳವಾಗ ಸುಗ್ರೀವರಾಜ ಪ್ರಭು ಇವರಿಗೆ ಮುಂದಿನ ಕಾರ್ಯಗಳನ್ನು ನೇಮಿಸು ಆಂಜನೇಯ ಒಡೆಯ ಯುವರಾಜ ಅಂಗದನೇ ಮೊದಲಾಗಿ ಜಾಂಬವಂತಾದಿಗಳೊಂದಿಗೆ ವಿಂಧ್ಯಾದಿ ಪರ್ವತಗಳನ್ನು ನರ್ಮದಾ ಗೋದಾವರಿ ಆದಿ ನದಿ ಪ್ರಾಂತ್ಯಗಳನ್ನು ಹುಡುಕಿ ಅಗಸ್ತ್ಯಾಶ್ರಮವನ್ನು ಬಂದು ಸೇರು. ಅವರಿಂದ ಆಶೀರ್ವಾದವನ್ನು ಪೊಂದಿ ಚೋಳ ಕೇರಳ ಪಾಂಡ್ಯ ಚೇರಾದಿ ರಾಜ್ಯಗಳನ್ನು ಚೆನ್ನಾಗಿ ಹುಡುಕು. ಅಲ್ಲಿಯೂ ಮಾತೆಯ ಸುಳಿವು ಸಿಗದಿದ್ದರೆ ಅಲ್ಲಿಂದ ದಕ್ಷಿಣ ಸಮುದ್ರವನ್ನು ಬಂದು ಸೇರು. ಅಲ್ಲಿ ಅಂಗಾರಿಕೆ ಎಂಬ ರಾಕ್ಷಸಿ ಇರುವಳು, ಅವಳಿಗೆ ಹೆದರಬೇಡ, ಮುಂದಕ್ಕೆ ಹೋಗು, ಭೋಗವತಿ ನಗರವೂ ಸಿಗುವುದು. ಅಲ್ಲಿಯೂ ಚೆನ್ನಾಗಿ ಹುಡುಕು. ಮಾತೆಯ ಸುಳಿವು ಸಿಗದಿದ್ದರೆ ಅಲ್ಲಿಂದ ಮುಂದಕ್ಕೆ ಹೋಗು, ಪಿತೃಲೋಕವೂ ಸಿಗುವುದು. ಅಲ್ಲಿಯೂ ಚೆನ್ನಾಗಿ ಹುಡುಕು. ಅಲ್ಲಿಯೂ ಮಾತೆಯ ಸುಳಿವು ಸಿಗದಿದ್ದರೆ ಅಲ್ಲಿಂದ ಮುಂದಕ್ಕೆ ಹೋಗಬೇಡ. ಏಕೆ ಒಡೆಯ? ಏತಕ್ಕೆಂದರೆ ಅಲ್ಲಿ ಸೂರ್ಯರಶ್ಮಿಯೂ ಕಾಣ ಸಿಗುವುದಿಲ್ಲ. ಆದ್ದರಿಂದ ನೀನು ಮುಂದಕ್ಕೆ ಹೋಗಬೇಡ. ಹೀಗೆ ಒಂದು ಮಾಸದ ಅವಧಿಯೊಳಗಾಗಿ ಆ ನೀಚ ರಾವಣನ ನೆಲೆಯನ್ನು ಸೀತಾಮಾತೆಯವರ ಕುಶಲ ವಾರ್ತೆಯನ್ನು ತರಬೇಕು. ಒಂದು ವೇಳೆ ಅವಧಿ ಮೀರುವುದಾಗಲಿ ಉದಾಸೀನ ಮಾಡಿ ಬಂದಲ್ಲಿ ಸಚಿವಶ್ರೇಷ್ಠನಾದ ನಿನಗೆ ಅದರ ಫಲವನ್ನು ತಿಳಿಸತಕ್ಕದ್ದೇನಿರುವುದು. ಹಾಗೆ ಆಗಲಿ. ಮಹದಾಜ್ಞೆ ಮಹದಾಜ್ಞೆ. ಸುಗ್ರೀವರಾಜ ಪ್ರಭು, ಈ ನಿನಗೆ ನಾನಾ ದಿಕ್ಕುಗಳಲ್ಲಿರ್ತಕ್ಕ ವಿಷಯಗಳು ಹೇಗೆ ಪರಿಚಿತ? ನಮ್ಮಣ್ಣನಾದ ವಾಲಿಯು ನನ್ನನ್ನು ಕೊಲ್ಲಲು ಬೆನ್ನಟ್ಟಿ ಬಂದ ಕಾಲದಲ್ಲಿ ನಾನು ಅನೇಕ ದೇಶ ವಿದೇಶಗಳನ್ನೆಲ್ಲ ಸಂಚರಿಸಿ ಅಲ್ಲಿನ ಅನೇಕ ಅದ್ಭುತಗಳನ್ನು ಕಂಡಿದ್ದೇನು ಪ್ರಭು. ಬಹಳ ಸಂತೋಷ ಮಾರುತಿ. ಈ ಇತ್ತವ ಪ್ರಭು, ಈ ಮಹತ್ತರ ಕಾರ್ಯ ಓದಿನಿಂದ ಸಾಧ್ಯವೇ? ದೇವದೇವ ಏನು ಹೇಳಿದೆ ಸ್ವಾಮಿ? ಶ್ರೀರಾಮನ ನಿನ್ನಯ ಕರುಣಾರಸ ವಿಲಸ ಕಟಾಕ್ಷಮಂ ಅದೊಂದಿರ ಶ್ರೀರಾಮನಿನ್ನಯ ಜಗದಗಿ ರಾಮನ ನಿನ್ನಯ ಕರುಣಾ ಸಕ್ಕಟಾಕ್ಷಮ ಅದೊಂದಿರ ಕ್ಷಣದೋ ಕ್ಷಣದೋ ಆ ರಾವಣನ ಆರ ಜನಕ ಜಯ ಕುಶಲ ವಾರ್ತೆಯಂ ತಂದೊಪ್ಪಿಸುವಿನ ರಾಮ 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 ಪ್ರಭು ರಾಮಚಂದ್ರ, ನಿನ್ನ ಅನುಗ್ರಹ ಆಶೀರ್ವಾದ ಹೊಂದಿದ್ದ ಪಕ್ಷದಲ್ಲಿ ಜಗನ್ಮಾತೆಯವರ ಕುಶಲ ವಾರ್ತೆಯನ್ನು ತರುವುದಲ್ಲದೆ ಆ ರಾವಣನ ಬಲಾಬಲನ್ನು ತಿಳಿದು ಬರುವೆವು. ಅವಧಿ ಮಾರುತಿ ಪ್ರಭು, ನೀನು ಸೀತೆಯನ್ನು ಕಂಡಾಗ ಅವಳನ್ನು ಗುರುತಿಸಲು ಕೆಲವು ಗುರುತುಗಳನ್ನು ಹೇಳಿದನು. ಹೀಗೆ ಬಾ. ಇದು ಅಲ್ಲದೆ ಕಾಕಾಸುರನ ವೃತ್ತಾಂತವನ್ನು ಅತಿ ಗೋಪ್ಯವಾಗಿ ತಿಳಿಸಬೇಕು. ತಿಳಿಯಿತೆ? ಅಪ್ಪಣೆ ಆಗಲಿ. ಇದು ಅಲ್ಲದೆ ಜಾನಕಿ ಶಿವಾಚಾರ
ಪ್ರಭು, ನೀನು ಸೀತೆಯನ್ನು ಕಂಡಾಗ ಈ ಅಂಗುಳಿಕೆಯನ್ನು ಆಕೆಗೆ ಕೊಟ್ಟು ಅವಳಿಂದ ಅಭಿಜ್ಞಾನ ವಸ್ತುವನ್ನು ತೆಗೆದುಕೊಂಡು ಒಂದು ಮಾಸದ ಅವಧಿಯೊಳಗೆ ಬರಬೇಕು. ತಿಳಿಯಿತೆ? ಮಹದಾಜ್ಞೆ, ಮಹದಾಜ್ಞೆ. ದೇವ ಲಕ್ಷ್ಮಣ ಸ್ವಾಮಿ, ರಾಮಾನುಗ್ರಹದಿಂದ ಸೀತಾಮಾತೆಯವರ ದರ್ಶನವಾದರೆ ತಮ್ಮ ವಿಷಯವಾಗಿ ಏನೆಂದು ತಿಳಿಸಲಿ. ಮಾರುತಿ, ಮಾತೆಯವರಿಗೆ ನನ್ನ ಅನಂತ ಕೋಟಿ ನಮಸ್ಕಾರಗಳನ್ನು ತಿಳಿಸು. ಧನ್ಯೋಸ್ಮಿ, ಧನ್ಯೋಸ್ಮಿ. ಎಲೈ ಕಪಿವೀರರೇ, ಎಂದಿನಿಂದ ಮೊದಲುಗೊಂಡು ಜಗನ್ಮಾತೆಯವರ ದರ್ಶನವಾಗುವ ತನಕ ನಾನು ಆಹಾರಾದಿಗಳನ್ನು ಮುಟ್ಟುವುದಿಲ್ಲ. ಇದಕ್ಕೆ ಶ್ರೀರಾಮಚಂದ್ರ ಪಾದಾರವಿಂದವೇ ಸಾಕು. ನಡೆಯಿರಿ, ಎಲ್ಲರೂ ರಾಮ ಧ್ಯಾನದಲ್ಲಿ ನಿರತರಾಗೋಣ. ರಾಮಚಂದ್ರ ಮಾತಾಹಿ ದಯಾಳು ಅಗಹರ ಪರಮ ಕೃಪಾಳು, ರಾಮಚಂದ್ರ ಮಾತಾಹಿ ದಯಾಳು ಅಗಹರ ಪರಮ ಕೃಪಾಳು, ಸಕಲ ಲೋಕದವನೇ ರಾಮ. ಅಗಣಿತ ಪಾನ ಮೀನು ಮುತ್ತು ರತ್ನ ನವರತ್ನ ಮಿದಮ, ಅಗಣಿತ ಪಾನ ಮೀನು ಮುತ್ತು ರತ್ನ ನವರತ್ನ ಮಿಹಮ, ಸ್ವಗಯಿಪುದೇ ಚರಿಯ ಬೀರಿ ಅಚ್ಚರಿಯ ಬೀರಿ, ಸ್ವಗಯುಪುದೇ ಚರಿಯ ಬೀರಿ ಅಚ್ಚರಿಯ ಬೀರಿ, ಮಹಾದ್ಭುತ ವಾರಣೋ ವಾರಣೋ. ಎಲೈ ಕಪಿವೀರರೇ, ಈ ಸಮುದ್ರವನ್ನು ನೋಡಿರಿ, ಎಷ್ಟೊಂದು ಭಯಾನಕವಾಗಿರುವುದು. ಈ ಶತಯೋಜನ ವಿಸ್ತೀರ್ಣವುಳ್ಳ ಸಮುದ್ರವನ್ನ ಲಂಘಿಸಿ ಯಾರು ಆ ಜಗನ್ಮಾತೆಯಾದ ಸೀತಾ ಮಾತೆಯವರ ಕುಶಲವಾರ್ತೆಯನ್ನು ತರುವ ವೀರರು ಯಾರಿರುವರೆಂದು ವಿಚಾರಿಸುವ ಅಂಗದ ಕುಮಾರ. ಹಾಗೇ ಆಗಲಿ ಮಾರುತಿ. ನಳನೇ, ನೀನು ಎಷ್ಟು ಯೋಜನೆ ಹಾರಬಲ್ಲಿಯಪ್ಪ? ಓಹೋ, ನಿನ್ನಿಂದ ಸಾಧ್ಯವಿಲ್ಲ. ಬಾ ನೀಲನೇ, ನೀನು ಎಷ್ಟು ಯೋಜನೆ ಹಾರಬಲ್ಲೆ? ನಿನ್ನಿಂದಲೂ ಸಾಧ್ಯವಿಲ್ಲ ಎಂದು ತೋರುವುದು. ಗವಯ್ಯ, ನೀನು 20 ಯೋಜನೆ ಹಾರಬಲ್ಲೆಯಾ? ಬಹಳ ಸಂತೋಷ, ಆದರೂ ಸಾಧ್ಯವಿಲ್ಲ. ಇತ್ತಬ,
ಗಂಧಮಾಧವ, ನೀನು ಎಷ್ಟು ಯೋಜನವನ್ನು ಹಾರಬಲ್ಲೆ? 50 ಯೋಜನವನ್ನು ಹಾರಬಲ್ಲೆ. ಆದರೂ ಪ್ರಯೋಜನವಿಲ್ಲ, ಏಕೆಂದರೆ ಇದು ಶತಯೋಜನ ವಿಸ್ತೀರ್ಣವುಳ್ಳ ಸರದಿ. ತಾತ, ತಾವು ಎಷ್ಟು ಯೋಜನೆ ಹಾರಬಲ್ಲರಿ ತಾತ? ಅಂಗದ ಕುಮಾರ, ತಾತ, ಈ ಶತಯೋಜನ ಸಮುದ್ರವನ್ನು ದಾಟಿ ಸೀತಾಮಾತೆಯ ದರ್ಶನವನ್ನು ಮಾಡುವುದು ಅಂತಹ ದುಸ್ಸಾಹಸದ ಕೆಲಸವೇನಲ್ಲ. ಏಕೆಂದರೆ ಹಿಂದೆ 21 ಆವೃತ್ತಿ ಹಿಡೀ ಭೂಮಂಡಲವನ್ನು ಸುತ್ತಿ ಬಂದಿರುವನು. ಬರುವ ಸಮಯದಲ್ಲಿ ಬೃಹದಾಕಾರದ ಬಂಡೆಯೊಂದು ಈ ಬಾಲದ ಮೇಲೆ ಹೋಗಿ ಬಾಲದೇ ಇಲ್ಲದಂತಾಗಿದೆ. ನಾನು 90 ಯೋಜನೆ ಹಾರಬಲ್ಲೆ, ಹಿಂದಿರುಗಿ ಬರಲಾರೆ. ನೀನು ಎಷ್ಟು ಯೋಜನೆ ಹಾರಬಲ್ಲೆ? ತಾತ, ತಾತ, ನಾನು ಈ ಶತಯೋಜನ ವಿಸ್ತೀರ್ಣವುಳ್ಳ ಶರದಿಯನ್ನೇನೋ ಹಾರಬಲ್ಲೆ. ಆದರೆ ನಾನಿನ್ನು ಬಾಲಕನಾದ್ದರಿಂದ ಹಿಂತಿರುಗಿ ಮಾತ್ರ ಬರಲಾರೆ. ತಾತ, ಆಡಿಕೊಳ್ಳಬೇಡ. ತಾತ, ಕುಮಾರ, ಇನ್ನು ಚಿಕ್ಕವನು. ಇದಕ್ಕೆಲ್ಲ ಆಂಜನೇಯನೇ ಸರಿ. ಆತನನ್ನು ಧ್ಯಾನಿಸಿ ಎಚ್ಚರಿಸೋಣ. ಖಂಡಿತವಾಗಿಯೂ ನಿಜ. ಮಾರುತಿ, ಆಂಜನೇಯ, ಮಾರುತಿ ಹುಟ್ಟಿದ ಕೂಡಲೇ ತಟ್ಟನೆ ಆಕಾಶಕ್ಕೆ ಹಾರಿ ಸೂರ್ಯನನ್ನು ಹಿಡಿಯಲು ಅತ್ಯಂತ ಪರಾಕ್ರಮಶಾಲಿ. ಅದು ಅಲ್ಲದೆ ಬಾಲಕನಾಗಿದ್ದಾಗ ಅನೇಕ ಯಜ್ಞ ಯಾಗಾದಿಗಳನ್ನು ಹಾಳು ಮಾಡಿ ಬರುತ್ತಿದ್ದೆ. ಆಗ ಋಷಿಮುನಿಗಳು ನಿನ್ನ ಶಕ್ತಿ ಅಗೋಚರವಾಗಿರಲು ಶಾಪವಿತ್ತಿದ್ದರು. ಅದು ಇಂದು ವಿಮೋಚನವಾಯಿತು. ಹೋಗು, ಈ ಶತಯೋಜನ ಸಮುದ್ರವನ್ನು ದಾಟಿ ಸೀತಾಮಾತೆಯ ದರ್ಶನವನ್ನು ಮಾಡಿ ಅಲ್ಲೇ ಸಮಾಚಾರವನ್ನು ಶ್ರೀರಾಮಚಂದ್ರ ಪ್ರಭುಗಳಿಗೆ ತಿಳಿಸಬಾರ. ನಿನ್ನದಾಗಿರುವುದು ನಿನಗೆ ರಾಮಾನುಗ್ರಹ ಉಂಟಾಗಲಿ. ಹೋಗಿ ಬಾ. ಎಲೈ ಕಪಿವೀರರೇ, ಭಯಪಡಬೇಡಿ. ಈ ಶತಯೋಜನ ವಿಸ್ತೀರ್ಣವುಳ್ಳ ಸರದಿಯನ್ನ ಒಂದು ಸಣ್ಣ ಕಾಲು ಓಪಿಯಾದಿಯಲ್ಲಿ ದಾಟಿ ಜಗನ್ಮಾತೆಯಾದ ಸೀತಾ ಮಾತೆಯರು ಕುಶಲವಾತಿಯನ್ನು ತರುವುದಲ್ಲದೆ ಆ ರಾವಣನ ಬಲಾಬಲನ್ನು ಸಹ ತಿಳಿದು ಬರುವೆನು. ಅವಧಿ ಮುಗಿಯುವುದರೊಳಗಾಗಿ ಅಲ್ಲಿಯವರೆಗೂ ನೀವೆಲ್ಲರೂ ರಾಮ ಧ್ಯಾನದಲ್ಲಿ ನಿರತರಾಗಿರಿ. ಜೈ ಜೈ ರವೀರ ಸಮರ್ಥ. ಹಂಗಿಸಿ ನೀರದ ಸಂಘದವರೆಗೂ ತುಂಗ ಬಲದೆ ನಾವು ಒಂದು ನಿಮಿಷದೆ ಹಂಗಿಸಿ ನೀರದ ಸಂಘದವರೆಗೂ ತುಂಗ ಬಲದೆ ನಾವು ಒಂದು ನಿಮಿಷದೆ ಲಂಗಿಬೇನಿ ಅಧಯ ಪರದೆ ನಾನು ರೇ ಹರ್ಷವಾತುರ ಲಂಗಿಬೇನಿ ಅಧಯ ಪವನಾತ್ಮನಾದ ರಾಮನ ಭಾವಾಂತರದಲ್ಲಿ ಸುತ್ತಲಿ ಶ್ರೀವರ ಪದರ ಜೀವವ ಸುಸ್ಥಿರ ಶ್ರೀವರ ಪದರ ಜೀವವ ಸುಸ್ಥಿರ ಭಾವನೆ ನೆನೆಯುತ್ತಲಾಗಲಿ ಲಂಘಿಪೇನಿ ಅಧಯ ಪರನೆ ನಾನು ರೇ ಔಷಧ ಲಂಘಿಪೇನಿ ಅಧಯ ಅಧಯ